ಐಪಿಎಲ್ ಸೀಸನ್ 15 ರ ಮೆಗಾ ಹರಾಜಿನಲ್ಲಿ ಆರ್ಸಿಬಿ ಒಬ್ಬ ಯಂಗ್ ಡೈನಾಮಿಟ್ ಆಟಗಾರರನ್ನು ಖರೀದಿ ಮಾಡಿದೆ ಅಂತಾನೆ ಹೇಳಬಹುದಾಗಿದೆ. ಹೌದು, ಎರಡನೇ ದಿನದ ಹರಾಜಿನಲ್ಲಿ ಆರ್ಸಿಬಿ ಮೊದಲ ಆಟಗಾರರನ್ನು ಖರೀದಿ ಮಾಡಿದೆ ಅಂತಾನೆ ಹೇಳಬಹುದಾಗಿದೆ. ಹೌದು, ಸುಮಾರು 90 ಲಕ್ಷ ರೂಪಾಯಿಗೆ ಆರ್ಸಿಬಿ ಯುವ ಆಟಗಾರನಾಗಿರುವಂತ ಮೈಪೌಲ್ ಲಾಂಬ್ರೋಲ್ ಅವರನ್ನು ಆರ್ಸಿಬಿ ಖರೀದಿ ಮಾಡಿದೆ ಅಂತಾನೆ ಹೇಳಬಹುದಾಗಿದೆ. ಮೈಪೌಲ್ ಲಾಂಬ್ರೋಲ್ ಸೀಸನ್ 14 ರಲ್ಲಿ ರಾಜಸ್ಥಾನ ರಾಯಲ್ಸ್ ತಂಡದ ಪರವಾಗಿ ಆಡಿದ್ದರು. ಮೈಪೌಲ್ ಲಾಂಬ್ರೋಲ್ ಕಳೆದ ಸೀಸನ್ನಲ್ಲಿ ತಕ್ಕ ಮಟ್ಟಿಗೆ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನವನ್ನು ರಾಜಸ್ಥಾನ ರಾಯಲ್ಸ್ ತಂಡದ ಪರವಾಗಿ ತೋರಿದ್ದರು. ಈಗ ಕಳೆದ ಸೀಸನ್ನಲ್ಲಿ ರಾಜಸ್ಥಾನ ರಾಯಲ್ಸ್ ತಂಡದ ಪರವಾಗಿ ಮೈಪೌಲ್ ಲಾಂಬ್ರೋಲ್ ಆಡಿದಂಥ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನವನ್ನು ನೋಡಿದಂಥ ಆರ್ಸಿಬಿ ಐಪಿಎಲ್ ಸೀಸನ್ 15 ರ ಮೆಗಾ ಹರಾಜಿನಲ್ಲಿ ಮೈಪೌಲ್ ಲಾಂಬ್ರೋರ್ಗೆ 90 ಲಕ್ಷ ರೂಪಾಯಿಗಳನ್ನು ಕೊಟ್ಟು ಇದೀಗ ಖರೀದಿ ಮಾಡಿದೆ ಅಂತಲೇ ಹೇಳಬಹುದಾಗಿದೆ. ಇನ್ನು ಐಪಿಎಲ್ ಸೀಸನ್ 15 ರಲ್ಲಿ ಮೈಪೌಲ್ ಲಾಂಬ್ರೋರ್ ಆರ್ಸಿಬಿ ತಂಡಕ್ಕೆ ಎಂಟ್ರಿ ಕೊಟ್ಟಿರುವ ಕಾರಣ ಇದೀಗ ಆರ್ಸಿಬಿ ತಂಡದ ಮಿಡ್ಲ್ ಆರ್ಡರ್ ಸ್ವಲ್ಪ ಮಟ್ಟಿಗೆ ಬಲಗೊಂಡಿದೆ ಅಂತಲೇ ಹೇಳಬಹುದಾಗಿದೆ. ಮೈಪೌಲ್ ಲಾಂಬ್ರೋರ್ ಒಬ್ಬ ಎಡಗೈ ಬ್ಯಾಟ್ಸ್ಮನ್ ಆಗಿದ್ದಾರೆ, ಜೊತೆಗೆ ಸ್ಫೋಟಕವಾಗಿ ಫೋರ್ ಸಿಕ್ಸ್ಗಳನ್ನು ಹೊಡೆಯುವ ಸಾಮರ್ಥ್ಯವನ್ನು ಕೂಡ ಮೈಪೌಲ್ ಲಾಂಬ್ರೋರ್ ಹೊಂದಿದ್ದಾರೆ ಅಂತಲೇ ಹೇಳಬಹುದಾಗಿದೆ. ಹೀಗಾಗಿ ಒಬ್ಬ ಯುವ ಆಟಗಾರನ ಆಗಮನದಿಂದಾಗಿ ಆರ್ಸಿಬಿ ಸ್ವಲ್ಪ ಮಟ್ಟಿಗೆ ಖುಷಿಯಾಗಿದೆ ಅಂತಲೇ ಹೇಳಬಹುದಾಗಿದೆ. ಇನ್ನು ಮೈಪೌಲ್ ಲಾಂಬ್ರೋರ್ಗೆ ಸುಮಾರು 90 ಲಕ್ಷ ರೂಪಾಯಿಗಳನ್ನು ಕೊಟ್ಟು ಆರ್ಸಿಬಿ ಐಪಿಎಲ್ ಸೀಸನ್ 15 ರ ಮೆಗಾ ಹರಾಜಿನಲ್ಲಿ ಖರೀದಿ ಮಾಡಿದ್ದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ನೀವು ಆರ್ಸಿಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಹಾಗೆಯೇ ಇದುವರೆಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬನ್ನು ಕೂಡ ಆಗಿ. ಥ್ಯಾಂಕ್ ಯು.